बागलकोटे जिले में प्रप्रथम बार थायराइड ग्रंथिया लैप्रोस्कोपी शस्त्रचिकित्सा यशस्वीगोळिसिद डॉक्टर श्रीकांत साकार हनुमसागर रहवासिया 30 वर्ष महिळेयु थायराइड ग्रंथिया बळलता हलवारु कड़े अनेक वीरन संपर्कि संदर्शन फलकारियागदे कोनेगे शस्त्रचिकित्सेयोंदिगे परिहारवागबेकेंदु तिळिदाग आरोग्य भेटी कोट्टिद्दु इळकल नगरद ख्यात वैद्यराद डॉक्टर श्रीकांत साका लैपोस्कोपि मूलक माडबेकु अंत सूचने नीडिद्रु आरोग्य ओप्पिकोंडु थायराइड ग्रंथिया शस्त्रचिकित्सेयन्न लैपोस्कोपि मुखांतर माडुवुदु तुंबा विरळ अदरल्लू कलेरहित शस्त्रचिकित्से इंदिन युवपीळिगेगे तुंबा उपयुक्त अल्लदे रक्तस्राव कड़मे नोवरहित शस्त्रचिकित्से इंत शस्त्रचिकित्सेयन्न डॉक्टर श्रीकांत साका जिलेयल्लि प्रप्रथम बारिगे थायराइड लैपोस्कोपि शस्त्रचिकित्सेयन्न माडिद्दारे ಗೋಯಿಟರ್ ಆಗಿತ್ತು ಸೊ ಅದೇನಾಗ್ತದೆ ಯಾಕಪ್ಪ ಇದಕ್ಕೆ ಆಪರೇಷನ್ ಮಾಡಬೇಕು ಅಂತಂದ್ರೆ ಮುಂದೆ ದೊಡ್ಡದಾಗುವಂತ ಹೋಗ್ತದೆ ಒಂದು ಅದಾದ್ಮೇಲೆ ಆ ಗಂಟು ಸಾಧಾರಣ ಗಂಟು ಬೇರೆ ರೂಪ ತಗೋಬಹುದು ಅದು ಮುಂದೆ ಆಮೇಲೆ ಅದು ಪ್ರೆಷರ್ ಎಫೆಕ್ಟ್ಸ್ ಬರ್ಬೋದು ಅಲ್ಲಿ ನರ ಇರ್ತದೆ ಒಂದು ನಮ್ದು ಧ್ವನಿ ಪೆಟ್ಟಿಗೆ ಹತ್ರ ಇರುವಂತ ಒಂದು ನರ ರಿಕರೆಂಟ್ ಲ್ಯಾರಿಂಜಿಯಲ್ ನರ ಅಂತ ಇರ್ತದೆ ಅದ್ಮೇಲೆ ಒತ್ತಡ ಬೀಳ್ಬೋದು ಬೇರೆ ಪ್ರೆಷರ್ ಎಫೆಕ್ಟ್ ಬರಬಹುದು ಅಂತ ಒಂದು ಕಾರಣಕ್ಕೆ ಇವನ್ ಶ್ವಾಸನಾಳದ ಮೇಲೆ ಒತ್ತಡ ಬರ್ತದೆ ಬಿಕಾಸ್ ಈ ಗ್ರಂಥಿ ಇದೇನು ಥೈರಾಯ್ಡ್ ಗ್ರಂಥಿ ಇರ್ತದಲ್ಲ ಅಬ್ಸಲ್ಯೂಟ್ಲಿ ಶ್ವಾಸನಾಳದ ಎದುರು ಮೇಲೆ ಇರ್ತದೆ ಟ್ರಕಿಯ ಮೇಲೆ ಇರ್ತದೆ ಸೊ ಅದ್ರ ಮೇಲೂ ಪ್ರೆಷರ್ ಎಫೆಕ್ಟ್ಸ್ ಬೀಳ್ತದೆ ಅಂತ ಒಂದು ಕಾರಣದಿಂದ ಅದ್ರ ಮುಂದೆ ಬೇರೆ ಪರಿಣಾಮಗಳು ಆಗಬಾರ್ದು ಅಂತ ಕಾರಣಕ್ಕೆ ಆಪರೇಷನ್ ಮಾಡಬೇಕಾಗ್ತದೆ ಸೊ ಆಪರೇಷನ್ ಮಾಡುವಂತ ರೀತಿ ಕ್ಲಾಸಿಕಲಿ ಇಷ್ಟು ವರ್ಷದಿಂದ ಈಗ ನಾವು ಕಲಿತದಿಂದ ಕೊಯ್ದು ಮಾಡೋದು ಎಲ್ಲರಿಗೂ ಗೊತ್ತಿರುವಂಥದ್ದು ಸಾಕಷ್ಟು ಜನ ಮಾಡ್ತಾರೆ ಸಾಕಷ್ಟು ಪೇಷಂಟ್ ಅದರಿಂದ ಆರಾಮಾಗ್ತಾರೆ ಎಲ್ಲ ನಡೀತದೆ ಈಗ ಅತ್ಯಾಧುನಿಕವಾದ ಮೆಥಡ್ ಅಂದ್ರೆ ಈಗ ನಾವು ಲ್ಯಾಪ್ರೋಸ್ಕೋಪಿ ಎಲ್ಲ ಹೊಟ್ಟೆ ಒಳಗಿರುವಂತಹ ಆಪರೇಷನ್ಸ್ ಎಲ್ಲಾನು ಮೆಜಾರಿಟಿ ಈಗ ನಾವು ಲ್ಯಾಪ್ರೋಸ್ಕೋಪಿಯಿಂದ ಮಾಡ್ತಿದ್ದೀವಿ ಯಾವುದೇ ಆಪರೇಷನ್ ಈವನ್ ಕ್ಯಾನ್ಸರ್ ಆಪರೇಷನ್ ಆದ್ರೂ ಲ್ಯಾಪ್ರೋಸ್ಕೋಪಿಯಿಂದ ಮಾಡಬಹುದು ಅಂತ ಕಾಲ ಈಗ ಸೊ ಅಂತದ್ರೊಳಗೆ ಈಗ ಇದ್ರೊಳಗೂ ಯಾವುದು ಥೈರಾಯ್ಡ್ ಅನ್ನ ಲ್ಯಾಪ್ರೋಸ್ಕೋಪಿ ಮೂಲಕ ಮಾಡಬಹುದು ಬಟ್ ಅಗ್ದಿ ಕ್ಲಿಷ್ಟಕರವಾದ ಆಪರೇಷನ್ ಇದು ಯಾಕೆ ಇದು ಇಷ್ಟು ಡಿಫಿಕಲ್ಟ್ ಆಗ್ತದೆ ಅಂತಂದು ಒಂದು ಅಲ್ಲಿ ಸ್ಪೇಸ್ ಇಲ್ಲ ಹೊಟ್ಟೆ ಒಳಗೆ ಹೆಂಗ್ರಿ ನಾವು ಗಾಳಿ ತುಂಬಿ ಸ್ಪೇಸ್ ಇರ್ತದೆ ಸಿಕ್ಕಾಪಟ್ಟಿ ಅಷ್ಟೊಂದೆಲ್ಲ ಇದು ಮಾಡ್ಕೊಂಡು ನಾವು ಆಪರೇಷನ್ ಮಾಡಬಹುದು ಕುತ್ತಿಗೆ ಒಳಗೆ ನೀವು ಇರುವಂತ ಆ ಸ್ಟ್ರಕ್ಚರ್ಸ್ ಅಂದ್ರೆ ಅಗ್ದಿ ಕಾಂಪ್ಯಾಕ್ಟ್ ದೇಹದ ಎಲ್ಲಾದ್ರೂ ಒಂದ್ ಕಡೆ ಕಾಂಪ್ಯಾಕ್ಟ್ ಆಗಿ ಅರೇಂಜ್ ಮಾಡಿರುವಂತ ಸ್ಟ್ರಕ್ಚರ್ಸ್ ಇದೆ ಅಂದ್ರೆ ಕುತ್ತಿಗೆ ಒಳಗೆ ಅಗ್ದಿ ಸಣ್ಣ ಸಣ್ಣ ಹತ್ರ ಹತ್ರ ಎಲ್ಲಿ ಇಲ್ಲಿ ಶ್ವಾಸನಾಳ ಅದ್ರ ಹಿಂದನೇ ಅನ್ನನಾಳ ಅದರಿಂದ ಸ್ಮಗ್ಲನ ದೊಡ್ಡ ದೊಡ್ಡ ವೆಸಲ್ಸ್ ಅವು ಸಪ್ಲೈ ಮಾಡ್ತಿರೋದು ಬ್ರೈನ್ಗೆ ಸೊ ಏನಾದ್ರೂ ಒಂದ್ ಸಲ ಹೆಚ್ಚು ಕಡಿಮೆ ಆಗ್ತಂದ್ರೆ ತೊಂದರೆ ಆಗ ಚಾನ್ಸ್ ಇರ್ತದೆ ಅಂತ ಅನ್ನೋದು ಓಪನ್ ಲ್ಯಾಪ್ರೋಸ್ಕೋಪಿಯಿಂದ ಮಾಡ್ಬೇಕಂತಂದ್ರೆ ಯು ಶುಡ್ ಬಿ ರಿಯಲ್ಲಿ ಗುಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಮೊದಲು ಆ ಕಲೆಯನ್ನ ನೀವು ಪೂರ್ತಿ ಪರಿಣಿತಿಯನ್ನು ಪಡ್ಕೊಂಡಿರ್ಬೇಕು ಅಂದ್ರೆ ಅಟೆಂಪ್ಟ್ ಮಾಡ್ಲಿಕ್ಕೆ ಆಗ್ತದೆ ಅದು ಇಲ್ಲಾಂತಂದ್ರೆ ಸುಮ್ ಸುಮ್ಮನೆ ಮಾಡ್ಲಿಕ್ಕೆ ಆಗಂಗಿಲ್ಲ ಇನ್ನೊಂದು ಸ್ಪೇಸ್ ಇರಂಗಿಲ್ಲ ನಾವು ಸ್ಪೇಸ್ ಅನ್ನು ಕ್ರಿಯೇಟ್ ಮಾಡ್ಕೋಬೇಕಲ್ಲ ಈ ಶಸ್ತ್ರಚಿಕಿತ್ಸೆ ಯಶಸ್ವಿಗೊಳ್ಳಲು ಅರವಳಿಕೆ ತಜ್ಞ ಡಾಕ್ಟರ್ ಶರಣು ಬೇವೂರ ಹಾಗೂ ಡಾಕ್ಟರ್ ಆರತಿ ಶ್ರೀಕಾಂತ್ ಸಾಕ ಸಹಾಯಕರಾದ ಶಿವು ಸೋಮು ಸಹಕರಿಸಿದ್ದಾರೆ ಅಂತ ಹೇಳಿದ್ರು ಈ ಶಸ್ತ್ರಚಿಕಿತ್ಸೆಗೊಳಪಟ್ಟ ಮಹಿಳೆಯು ಕೂಡ ಪೂರ್ಣ ಗುಣಮುಖ ಹೊಂದಿದ್ದಾಳೆ